ಪ್ರೀತಿಯ ವಿದ್ಯಾರ್ಥಿಗಳೇ, ಪದಬಂಧವನ್ನು ತುಂಬುವ ಚಟುವಟಿಕೆ ನಮ್ಮಲ್ಲಿ ತಾರ್ಕಿಕ ಚಿಂತನೆಯನ್ನು ಹೆಚ್ಚಿಸುವುದರೊಂದಿಗೆ ಪದ ಸಂಪತ್ತನ್ನು ಅಭಿವೃದ್ಧಿಪಡಿಸುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆಗಾಗಿ ಈ ವಿಡಿಯೋವನ್ನು ನಿರ್ಮಿಸಲಾಗಿದೆ. ಇದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ನಿರ್ಮಾಣ ಮಾಡಿರುವ ಈ ಚಟುವಟಿಕಾಯುಕ್ತ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಪದಬಂಧ ತುಂಬೋಣ, ಪದ ಸಂಪತ್ತು ಗಳಿಸೋಣ ಭಾಗ 2 ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಈ 2 ಭಾಗದಲ್ಲಿ ನಾವು 2 ಪದಬಂಧಗಳನ್ನು ತುಂಬೋಣ ಹಾಗೂ 1 ಪದಬಂಧದಲ್ಲಿ ನೀಡಿದ್ದಂತಹ ಅಭ್ಯಾಸದ ಪದಬಂಧದ ತುಂಬುವ ಚಟುವಟಿಕೆಯನ್ನು ಮಾಡಿ ನಂತರ ಇಂದಿನ ಪದಬಂಧವನ್ನು ತುಂಬುವಂತಹ ಚಟುವಟಿಕೆಯನ್ನು ನಿರ್ವಹಿಸೋಣ. ಪದಬಂಧ 3 ನೋಡೋಣ. ಈಗ ಈ ಪದಬಂಧದಲ್ಲಿ ಎಡದಿಂದ ಬಲಕ್ಕೆ 2 ಸುಳುಹುಗಳು, ಮೇಲಿನಿಂದ ಕೆಳಕ್ಕೆ 3 ಸುಳುಹುಗಳಿವೆ. ಅದನ್ನು ಒಂದೊಂದಾಗಿ ನೋಡ್ತಾ ಪದಬಂಧವನ್ನು ತುಂಬುತ್ತಾ ಹೋಗೋಣ. ಈಗ ಎಡದಿಂದ ಬಲಕ್ಕೆ 1 ಸುಳುಹು, ತೆಂಗಿಗೆ ಹೆಸರಾದ ಈ ಜಿಲ್ಲೆ. ಉತ್ತರ ತುಮಕೂರು. ಹಾಗೆ 2 ಸುಳುಹನ್ನು ನೋಡೋಣ. ಮೆರೆಯುವುದರ ಭಾವ, 5 ಅಕ್ಷರದ ಪದ, ಮೆರವಣಿಗೆ. ಹಾಗೆಯೇ ಈಗ ಮೇಲಿನಿಂದ ಕೆಳಕ್ಕಿರ್ತಕ್ಕಂತಹ ಸುಳುಹುಗಳನ್ನು ನೋಡ್ತಾ ಹೋಗೋಣ. ಸಂಗೀತ ಹೀಗಿದ್ದರೆ ಚೆನ್ನ, 3 ಅಕ್ಷರದ ಪದ, ಮಧುರ. ಇವಳು ಕೃಷ್ಣನ ಸಂಗಾತಿ, 3 ಅಕ್ಷರದ ಪದ, ರುಕ್ಮಿಣಿ. 3 ಸುಳುಹು, ವರ್ಣಮಾಲೆಯಲ್ಲಿರುವ ಈ ಅಕ್ಷರ, ವರ್ಣ. ಸುಳುಹು 4 ನೋಡೋಣ. ತಿರುಗಿದ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹೀಗೆ ಇದು ತಿರುಗುಮುರುಗಾಗಿದೆ, ಅಲ್ಲಿಗೆ ಉತ್ತರ ಸರಿಯಾಗಿದೆ. ಮುಂದೆ ನಾವು 4 ಪದಬಂಧವನ್ನು ತುಂಬೋಣ. ಪದಬಂಧ 4, ಇದರಲ್ಲಿ ಎಡದಿಂದ ಬಲಕ್ಕೆ 2 ಸುಳುಹು, ಮೇಲಿನಿಂದ ಕೆಳಕ್ಕೆ 3 ಸುಳುಹುಗಳಿವೆ. ಈ ಸುಳುಹುಗಳನ್ನು ಆಧರಿಸಿ ಈ ಪದಬಂಧವನ್ನು ತುಂಬೋಣ. ಈಗ ಎಡದಿಂದ ಬಲಕ್ಕೆ ಸುಳುಹು 1, ಇವರೊಬ್ಬ ಕನ್ನಡದ ರಾಷ್ಟ್ರಕವಿ, 5 ಅಕ್ಷರದ ಪದ, ಉತ್ತರವನ್ನು ಹುಡುಕಿ. ಉತ್ತರ ಸಿಕ್ತಲ್ಲ, ಹೌದು, ಶಿವರುದ್ರಪ್ಪ. ಇವರು ಕನ್ನಡ ನಾಡಿನ 3 ರಾಷ್ಟ್ರಕವಿ ಅಂತ ಅಭಿದಾನವನ್ನು ಪಡ್ಕೊಂಡವರಾಗಿದ್ದಾರೆ. ಈಗ ನಾವು 2 ಸುಳುಹನ್ನು ನೋಡೋಣ. ಒಂದು ಜಾತಿಯ ಹಾವು ತಿರುಗಿದೆ, 5 ಅಕ್ಷರದ ಪದ, ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ನಾಗರ ಹಾವು. ಅದು ತಿರುಗಿ ಬರೆದಿದ್ದಾರೆ. ಈಗ ಮೇಲಿನಿಂದ ಕೆಳಕ್ಕೆ ಇರತಕ್ಕಂತಹ ಸುಳುಹುಗಳನ್ನು ನೋಡ್ತಾ ಪದಬಂಧವನ್ನು ತುಂಬೋಣ. ಮೇಲಿನಿಂದ ಕೆಳಕ್ಕೆ ಸುಳುಹು 1, ಶಿರದಲ್ಲಿ ನೋವು, 4 ಅಕ್ಷರದ ಪದ. ಈಗಾಗಲೇ ನಮಗೆ ಪ್ರಥಮ ಅಕ್ಷರ
ಸಿಕ್ಕಿದೆ. ಶಿ ಕೊನೆಯ ಅಕ್ಷರ ಸಿಕ್ಕಿದೆ. ಉ ಉತ್ತರವನ್ನು ಯೋಚಿಸಿ. ಉತ್ತರ ಸುಲಭವಾಗಿದೆ, ಶಿರನೋವು. ಈಗ ಮುಂದಿನ ಸುಳುವನ್ನು ನೋಡೋಣ. ಮುಂದಿನ ಸುಳುಹು ಎರಡು. ಊಟ ಹೀಗಿದ್ದರೆ ಚೆನ್ನ, ನಾಲ್ಕು ಅಕ್ಷರದ ಪದ. ಈಗಾಗಲೇ ಪ್ರಥಮ ಅಕ್ಷರ ಸಿಕ್ಕಿದೆ ರು, ಕೊನೆಯ ಅಕ್ಷರ ಕೂಡ ಸಿಕ್ಕಿದೆ ರ. ಇದರ ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ರುಚಿಕರ. ಈಗ ಮುಂದಿನ ಸುಳುಹನ್ನು ನೋಡೋಣ. ಸುಳುಹು ಮೂರು. ಕುಮಾರವ್ಯಾಸನ ನಿಜನಾಮ ತಿರುಗಿದೆ, ನಾಲ್ಕು ಅಕ್ಷರ. ಅಂದರೆ ಕುಮಾರವ್ಯಾಸನ ನಿಜವಾದ ಹೆಸರು ಏನು ಅಂತ ಯೋಚಿಸಬೇಕು. ಉತ್ತರವನ್ನು ಹುಡುಕಿ. ಉತ್ತರ ಸಿಕ್ಕಿದೆ, ನಾರಣಪ್ಪ. ಅದು ಕೆಳಗಿನಿಂದ ಮೇಲೆ ತಿರುಗಿದೆ. ಇಲ್ಲಿಗೆ ಪದಬಂಧ ನಾಲ್ಕು ತುಂಬುವ ಚಟುವಟಿಕೆಯನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪದಬಂಧ ತುಂಬುವುದಕ್ಕೆ ಹೋಗೋಣ. ಪದಬಂಧ ಐದು. ಪದಬಂಧ ಐದರಲ್ಲಿ ಎಡದಿಂದ ಬಲಕ್ಕೆ ನಾಲ್ಕು ಸುಳುಹುಗಳು, ಮೇಲಿನಿಂದ ಕೆಳಕ್ಕೆ ಆರು ಸುಳುಹುಗಳಿವೆ. ಇದನ್ನು ಆಧರಿಸಿ ಈ ಪದಬಂಧವನ್ನು ಭರ್ತಿ ಮಾಡೋಣ, ಪ್ರಾರಂಭಿಸೋಣ. ಮೊದಲು ಎಡದಿಂದ ಬಲಕ್ಕೆ ಇರತಕ್ಕಂತಹ ಸುಳುಹುಗಳನ್ನು ನೋಡ್ತಾ ತುಂಬ್ತಾ ಹೋಗೋಣ. ಸುಳುಹು ಒಂದು. ಇದು ಕಾಯಿಯಲ್ಲ ತರಕಾರಿ, ನಾಲ್ಕು ಅಕ್ಷರದ ಒಂದು ತರಕಾರಿಯ ಹೆಸರಿದೆ. ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ನುಗ್ಗೆಕಾಯಿ. ಈಗ ಎರಡನೆಯ ಸುಳುಹನ್ನು ನೋಡೋಣ. ಚೆಲ್ಲಾಪಿಲ್ಲಿಯಾದ ಇದು ಒಂದು ಸಾಂಕ್ರಾಮಿಕ ರೋಗ. ಉತ್ತರವನ್ನು ಯೋಚಿಸಿ. ಮೂರಕ್ಷರದ ಈ ಕಾಯಿಲೆಯ ಹೆಸರು. ಉತ್ತರ ಸಿಕ್ಕಿದೆ, ಉತ್ತರ ಕಾಲರ. ಈಗ ಮುಂದಿನ ಸುಳುಹನ್ನು ನೋಡೋಣ. ಸುಳುಹು ಮೂರು. ಪರಸಂಗದಲ್ಲಿರುವ ಸಹವಾಸ, ಎರಡಕ್ಷರದ ಪದ. ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ಸಂಘ. ಈಗ ಸುಳುಹು ನಾಲ್ಕನ್ನು ನೋಡೋಣ. ಸುಳುಹು ನಾಲ್ಕು. ತಿರುಕನ ಕನಸು ಬರೆದ ಮುಪ್ಪಿನ ಕವಿ, ನಾಲ್ಕು ಅಕ್ಷರದ ಕವಿಯ ಹೆಸರು. ತಿರುಕನ ಕನಸನ್ನು ಬರೆದಂತಹ ಕವಿಯ ಹೆಸರನ್ನು ಯೋಚಿಸಿ.
ಉತ್ತರ ಸಿಕ್ತು ಅಂತ ಕಾಣಿಸುತ್ತೆ. ಅವರ ಹೆಸರು ಮುಪ್ಪಿನ ಸಡಕ್ಷರಿ ಅಂತ. ಸಡಕ್ಷರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಅವರು ತಿರುಕನ ಕನಸು ಪದ್ಯವನ್ನು ಬರೆದಂಥವರು. ಇಲ್ಲಿಗೆ ನಾಲ್ಕು ಸುಲುಹುಗಳು ಎಡದಿಂದ ಬಲಕ್ಕೆ ಮುಕ್ತೆಯಾಗಿದೆ. ಈಗ ಮೇಲಿನಿಂದ ಕೆಳಕ್ಕೆ ಇರತಕ್ಕಂತಹ ಸುಳುಹುಗಳನ್ನು ನೋಡ್ತಾ ಪದಬಂಧವನ್ನು ತುಂಬೋಣ. ಮೇಲಿನಿಂದ ಕೆಳಕ್ಕೆ ಒಂದನೇ ಸುಳುಹು, ಒಂದೇ ಬಾರಿಗೆ ಮುತ್ತಿಗೆ ಹಾಕುವುದು ತಿರುಗಿದೆ, ಎರಡಕ್ಷರದ ಪದ, ಈಗಾಗಲೇ ಅದು ಭರ್ತಿಯಾಗಿದೆ. ಹಾಗಾಗಿ ನಮ್ಮ ಎರಡನೇ ಸುಳುಹುಗೆ ಹೋಗೋಣ. ಸುಳುಹು ಎರಡು, ಯಾವುದೇ ಕಾರ್ಯಕ್ಕೆ ಇದು ಇರಲೇಬೇಕು, ಮೂರಕ್ಷರದ ಪದ, ಉತ್ತರವನ್ನು ಯೋಚಿಸಿ. ಈಗಾಗಲೇ ಎರಡು ಅಕ್ಷರಗಳು ದೊರೆತಿವೆ, ಕಾ ಮತ್ತು ರಾ. ಇನ್ನು ಒಂದು ಅಕ್ಷರವನ್ನು ಯೋಚಿಸಬೇಕು. ಉತ್ತರ ಸಿಕ್ಕಿದೆ, ಕಾರಣ. ಈಗ ಸುಳುಹು ಮೂರನ್ನು ನೋಡೋಣ. ನೆಲ್ಲಿಯಲ್ಲಿ ಸಿಗುವ ಕಾಯಿ ತಿರುಗಿದೆ, ನಾಲ್ಕು ಅಕ್ಷರದ ಪದ. ಈಗಾಗಲೇ ಎರಡು ಅಕ್ಷರ ನಮಗೆ ಸಿಕ್ಕಿದೆ, ಕಾಯಿ ಅನ್ನುವಂಥದ್ದು. ಇನ್ನು ಎರಡು ಅಕ್ಷರವನ್ನು ಮಾತ್ರ ನಾವು ಯೋಚಿಸಬೇಕಾಗಿದೆ. ಹಾಗಾಗಿ ಹುಡುಕೋಣ. ಉತ್ತರ ದೊರಕಿದೆ, ನೆಲ್ಲಿಕಾಯಿ. ಈಗ ಸುಳುಹು ನಾಲ್ಕನ್ನು ನೋಡೋಣ. ಸಂತೋಷ ಪದದ ವಿರುದ್ಧ ಪದ, ನಾಲ್ಕು ಅಕ್ಷರದ ಪದವನ್ನು ಹುಡುಕಿ. ಉತ್ತರ ಸಿಕ್ಕಿದೆ, ಅಸಂತೋಷ. ಈಗ ಐದನೇ ಸುಳುಹನ್ನು ನೋಡೋಣ. ಇದು ವಿಷ್ಣುವಿನ ವಾಹನ, ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ಗರುಡ. ಈಗ ಸುಳುಹು ಆರನ್ನು ನೋಡೋಣ. ಇದನ್ನು ಕಡಿದವನಿಗೆ ಭಿಕ್ಷೆ ತಪ್ಪದು, ಎರಡಕ್ಷರದ ಪದ, ಉತ್ತರವನ್ನು ಯೋಚಿಸಿ. ಉತ್ತರ ಸಿಕ್ಕಿದೆ, ವೃಕ್ಷ. ಇಲ್ಲಿಗೆ ಪದಬಂಧ ಐದನ್ನು ತುಂಬುವ ಚಟುವಟಿಕೆ ಮುಕ್ತೆಯಾಗಿದೆ. ಇದರೊಂದಿಗೆ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಮೂರನೇ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.